ಯಾರಪ್ಪ ನೀವು? ಕೃಷ್ಣಮೂರ್ತಿ ಅವರಿದ್ದಾರ ಆಂಟಿ? ಇದ್ದಾರೆ. ನೀವು? ಸುಜಾತಾ, ಯಾರು? ಓ, ನೀನಾ? ಬಾಬಾ, ಒಳಗಡೆ ಬಾ ಬಾ. ಏನಪ್ಪ, ಈಗ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್, ಮುಂದೆ ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಇವನ ಹೆಸರು ಅಮರ್. ಹಾ, ತುಂಬಾ ಕಮ್ಮಿ ಟೈಮಲ್ಲೇ ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಆಗ್ಬಿಟ್ಟ. ಅಷ್ಟೇ ಅಲ್ಲ, ನನ್ಗೆ ಆಕ್ಸಿಡೆಂಟ್ ಆದಾಗ ನನ್ನ ಪ್ರಾಣ ಕಾಪಾಡಿರೋ ಪ್ರಾಣದಾತ ಅಮರ್ ನನ್ನ ಹೆಂಡತಿ ಸುಜಾತ. ನಮಸ್ಕಾರ ಆಂಟಿ. ನಮಸ್ಕಾರನಪ್ಪ. ನಂಗೆ ಆಶೀರ್ವಾದ ಮಾಡಿ. ನೂರು ಕಾಲ ಚೆನ್ನಾಗಿರಪ್ಪ. ಸರ್, ನೀವು ನಂಗೆ ಆಶೀರ್ವಾದ ಮಾಡಿ. ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು ಅಂದರೆ ಮನಸ್ಸಲ್ಲಿರೋ ಆಸೆಗಳು ಈಡೇರಬೇಕು ಅಂತಲ್ವಾ ಸರ್? ಹೌದಪ್ಪ. ನಿಮ್ಮ ಒಳ್ಳೆ ಮನಸ್ಸಿಂದ ಹರಿಸಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿರೋ ಆಸೆ ಈಡೇರುತ್ತೆ ಸರ್. ಹೌದು, ಏನೀ ಕಡೆ ನಿಮ್ಮ ಮಗಳ ಮದುವೆಗೆ ನನ್ನ ಕರೆದ್ರೂ ಕೂಡ ತಪ್ಪದೇ ಬರಬೇಕಿದ್ದು ನಾನು ಬರೋಕ್ಕಾಗಲಿಲ್ಲ ಸರ್. ಓ, ಅದಕ್ಕೆ ನಿಮ್ಮನ್ನ ಮಾತಾಡಿಸಿ ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿನಪ್ಪ, ನೀನಲ್ಲಿ ಕೂತಿರು, ನಾನು ಈಗಲೇ ಬಂದೆ. ಸುಜಾತ, ನೀರು ಕಾಫಿ ಏನಾದರೂ ಕೊಡು. ಸರಿ, ಒಂದು ನಿಮಿಷ ಬರ್ತೀನಿ. ರಾಧಿಕಾ, ನಿನ್ ಗಂಡ ಆಗಿ ಈ ಮನೆಗೆ ಅಳಿಯಾಗಿ ಬರಬೇಕಿದ್ದ ನಾನು ಹೇಗಾದರೂ ನಿನ್ನ ಪಡ್ಕೊಳ್ಳೇಬೇಕು ಅನ್ನೋ ಆವೇಶದಲ್ಲಿ ಅತಿಥಿಯಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ. ನೀನು ನಂಗೆ ಕೊಟ್ಟಿರೋ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ಗೆದ್ದು ತೋರಿಸ್ತೀನಿ. ಯಾರಿವ್ರು ಹೊಸಬ್ರ ತರ ಕಾಣಿಸ್ತಿದ್ದಾರೆ? ನಮ್ಮ ಮನೇಲಿ ನಿಂಗೇನ್ ಕೆಲ್ಸ? ಮಾಡ್ಬೇಕಾಗಿರೋದೆಲ್ಲ ಮಾಡಿ ಇವಾಗ ಯಾವ ಮುಖ ಇಟ್ಕೊಂಡು ಬಂದೆ? ಸಂಬಂಧ ಶುರುವಾಗಿತ್ತು. ಆ ಸಂಬಂಧ ಯಾವಾಗ್ಲೂ ಹಾಗೆ ಇರ್ಬೇಕನ್ನಿಸ್ತಿತ್ತು, ಅದಕ್ಕೆ ಬಂದೆ. ದೊಡ್ಡೋರ್ ಮನ್ಸಿಗೆ ನೋವು ಕೊಡೋ ಪರಿಚಯ ಕೂಡ ಒಂದ್ ಸಂಬಂಧನ? ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ನೋವು ಅನುಭವಿಸೋ ಅಗತ್ಯ ಏನಿದೆ? ಸಾಕು, ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೋತಿದ್ಯಾ? ಪ್ರೀತಿ ಮಾಡೋ ತಪ್ಪ ಹೇಗಾಗತ್ತೆ?
ತಂದೆ ತಾಯಿ ಪ್ರಾಣ ತೇದು ಬೆಳೆಸಿರ್ತಾರೆ. ಗೌರವದಿಂದ 10 ಜನರ ಮುಂದೆ ಮದ್ವೆಗೆ ಏರ್ಪಾಟ್ ಮಾಡ್ಕೊಂಡಿರುವಾಗ ಮದುಮಗಳನ್ನ ಕರ್ಕೊಂಡು ಹೋಗಿ ಹೆತ್ತವ್ರ ಮರ್ಯಾದೆ ತೆಗೆಯೋದು ತಪ್ಪಲ್ವಾ? ಅಷ್ಟಕ್ಕೂ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಮಾವನ್ ಮಗಳು ಲಾವಣ್ಯನ್ ಬಗ್ಗೆ. ಅವಳನ್ನ ಪ್ರೀತಿ ಮಾಡಿ ಹಸಿಮಣ್ಣಲ್ಲಿ ಕೂರ್ಬೇಕಾದವಳನ್ನ ಕರ್ಕೊಂಡು ಹೋದ್ರಲ್ಲ. ಒಳ್ಳೆ ಕತೆ ರೀ, ಅದ್ ನಾನಲ್ಲ ಬೇರೆ ಯಾರೋ. ಸರಿ ಇರಿ, ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಅದು ನೀವಲ್ವಾ? ಅಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನಿಜ ಏನಂತ ತಿಳ್ಕೊಳ್ದೇನೆ ಯಾಕ್ರಿ ಅನುಮಾನ ಪಡ್ತೀರಾ? ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನಂದ್ರೆ ಇವನಲ್ಲ ಅನ್ಸುತ್ತೆ, ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ನೀವಲ್ಲ ಅಂದ್ಮೇಲೆ ಸಂಬಂಧ ಶುರುವಾಗಿದೆ, ಪ್ರೀತಿ ಮಾಡಿದ್ರೆ ತಪ್ಪೇನು ಅಂತ ಯಾಕಂದ್ರಿ? ಓ, ಅದು ಕೃಷ್ಣಮೂರ್ತಿಯವ್ರ ಜೊತೆ ಸ್ನೇಹ ಶುರುವಾಗಿದೆ. ಅವ್ರ ಒಳ್ಳೆ ಮನಸ್ಸಿನ ಮೇಲೆ. ಹೇಗಿದ್ದೀರಾ ಅಪ್ಪ? ದೊಡ್ಡ ಮನೆ ಸೊಸೆಯಾಗಿರೋ ಸಂತೋಷ ಒಂದ್ ಕಡೆ, ನನ್ನ ಮಕ್ಕಳಿಬ್ರು ನನ್ನ ಪಕ್ಕದಲ್ಲಿ ಇಲ್ಲ ಅನ್ನೋ ಸಂಕಟ ಒಂದ್ ಕಡೆ, ಎರಡು ಭಾವನೆಗಳು ಬ್ಯಾಲೆನ್ಸ್ ಮಾಡ್ತಾ ಕಾಲ ಕಳಿತಿದ್ದೀನಮ್ಮ. ಹೌದು, ನೀನೊಬ್ಳೇ ಬಂದಿದ್ಯಲ್ಲ, ಅಕ್ಕ ಭಾವ ಬರ್ಲಿಲ್ವಾ? ಅತ್ತೆ ಸ್ವಲ್ಪ ಸಂಪ್ರದಾಯಸ್ಥರಲ್ವಾ ಅಪ್ಪ, ಮೂವರು ಒಟ್ಟಿಗೆ ಹೋಗ್ಬಾರ್ದು ಅಂದಿದ್ಕೆ ನಾನ್ ಮೊದ್ಲೇ ಬಂದ್ಬಿಟ್ಟೆ. ಅಕ್ಕ ಭಾವ ಇಬ್ರು ಬರ್ತಿದ್ದಾರೆ. ಅಮರ್ ಕೂತ್ಕೋ, ಪ್ರಿಯಾ ಇಲ್ಲಿ ಬಾ ಕೂತ್ಕೋ ಬಾ. ಇನ್ನೇನ್ ಪುಟ್ಟ ವಿಶೇಷ? ನೀವೇ ಹೇಳ್ಬೇಕಪ್ಪ, ನನ್ನ ಮಿಸ್ ಮಾಡ್ಕೊಂಡ್ರಾ? ಮಿಸ್ ಮಾಡ್ಕೊಂಡೆ ಕಂದ. ಅಮರ್, ನನ್ನ ಮಗಳನ್ನೂ ಅಳಿಯಂದ್ರನ್ನು ಊಟಕ್ಕೆ ಕರೆದಿದ್ದೆ, ಅವರು ಈಗ ಬರ್ತಿದ್ದಾರೆ. ನೀನ್ ಕೊಡ್ಬೇಕಾಗಿರೋ ಗಿಫ್ಟು ನೇರವಾಗಿ ನೀನೇ ನನ್ನ ಮಗಳ ಕೈ ಕೊಡು. ನನಗ್ ಬೇಕಾಗಿರೋದು ಅದೇ. ಏನಂದೆ? ಅದೇ ಸರ್, ನಿಮ್ಮ ಮಗಳಿಗೆ ಕೊಡಬೇಕಾದ ಗಿಫ್ಟು ಅವ್ರಿಗೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ನಿಜನೇ ಬಿಡಪ್ಪ, ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತ. ನನ್ನ ಮಗಳನ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋ ಅಳಿಯ ನಂಗೆ ಸಿಕ್ಕಿದ್ದಾರೆ. ತಾಯಿ ಥರ ಪ್ರೀತಿ ತೋರಿಸೋ ಅತ್ತೆ ಸಿಕ್ಕಿದ್ದಾರೆ. ಇವಾಗ ಅಳಿಯಂದ್ರೂ ಬರ್ತಿದ್ದಾರೆ, ನಿನಗೂ ಪರಿಚಯ ಮಾಡಿಸ್ತೀನಿ. ನಿಮ್ಮ ಅಳಿಯ ಆಗ್ಬೇಕಿದ್ದೋನು ನಾನು, ನನಗೆ ನಿಮ್ಮ ಅಳಿಯನ್ನು ಪರಿಚಯ ಮಾಡಿಸ್ತೀನಿ ಅಂತಿದ್ದೀರಾ? ನೋಡೋಣ ಏನು ನಡೆಯುತ್ತೆ ಅಂತ. ರಾಧಿಕಾ ಅವರೇ, ಮದುವೆ ಆದ್ಮೇಲೆ ಮೊದಲನೇ ಸಲ ನಿಮ್ಮ ತವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದೀವಿ. ಆ ಸಂತೋಷನೇ ನಿಮ್ಮಲ್ಲಿ ಕಾಣ್ತಿಲ್ವಲ್ಲ, ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ಕೈಲಾಸ್ ಅವರೇ. ನೀವು ನನ್ನಲ್ಲಿ ಅರ್ಧ ಭಾಗ ರೀ, ನೀವಂದ್ರೆ ನನಗೆ ತುಂಬ ಇಷ್ಟ. ನಿಮ್ಮ ಸಂತೋಷ ಮಾತ್ರ ಅಲ್ಲ, ನಿಮ್ಮ ಪ್ರಾಬ್ಲಮ್ಸ್ನೂ ಶೇರ್ ಮಾಡಿಕೊಂಡು
ಅದರಿಂದ ನಿಮ್ಮನ್ನ ಪಾರ್ ಮಾಡಬೇಕಾದ ಜವಾಬ್ದಾರಿ ಗಂಡ ಆಗಿರೋ ನನ್ನ ಮೇಲಿದೆ. ನಾನು ಯಾರನ್ನಾದರೂ ಇಷ್ಟಪಟ್ಟರೆ ಅವ್ರಿಗೋಸ್ಕರ ಎಷ್ಟು ದೂರ ಆದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಕಷ್ಟದಲ್ಲೂ ಸುಖದಲ್ಲೂ ನನ್ನ ನಡವಳಿಕೆ ಹಾಗೇ ಇರುತ್ತೆ. ಇದನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ಇವಾಗ ಯಾಕೆ ಹೇಳ್ತಿದ್ದೀನಂದರೆ, ನೀವು ಸಂಕಟ ಪಟ್ಟರು ಮನಸ್ಸಿಗೆ ನೋವು ಮಾಡಿಕೊಂಡ್ರು ನಾನು ಖಂಡಿತ ತಡ್ಕೊಳ್ಳಲ್ಲ. ಎಲ್ಲಾದರಲ್ಲೂ ನಾನು ನಿಮ್ಮ ಜೊತೇಲಿರ್ತೀನಿ ಅಂತ ತಿಳಿಸೋಕ್ಕೆ ಇದೆಲ್ಲ ಹೇಳಬೇಕಾಯ್ತು. ಅಕ್ಕ ಭಾವ ಬಂದ್ರು. ನಡಿ ನಡಿ. ಹಾಯ್ ಸಾಹೇಬ್ರೆ. ಹಾಯ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನಮಸ್ಕಾರ ಆಂಟಿ. ರಾಧಿಕಾ. ಅಪ್ಪ, ನನ್ನ ಬಂಗಾರ. ಹೇಗಿದ್ದೀರಾ ಅಪ್ಪ? ನಿನ್ ನೋಡಿ ಸಂತೋಷದಲ್ಲಿ ಕಣ್ಣೀರ್ ತಡಿಯಕ್ಕಾಗದೆ ನಿನ್ ರೂಪ ಮಂಜ ಮಂಜ ಕಾಣ್ತಿದ್ಯಮ್ಮ. ಮಕ್ಕಳೇ ನಮ್ಮ ಜೀವ ಅನ್ಕೊಂಡ್ರೆ ಮಾತಕ್ಕಿಂತ ಮುಂಚೆ ಕಣ್ಣೀರೇ ಮಾತಾಡುತ್ತೆ ಮಾವ. ಕ್ಷಮಿಸ್ಬಿಡಿ ಅಳಿ ಅಂದ್ರೆ, ನಿಮ್ ಕಡೆ ಗಮನ ಕೊಡದೆ ಮಗಳ ಜೊತೆನೆ ಮಾತಾಡ್ತಾ ನಿಂತ್ಬಿಟ್ಟೆ. ನಿಮ್ ಒಳ್ಳೆತನ ನಮಗ್ ಗೊತ್ತು ಸಾಹೇಬ್ರೆ. ಅಮ್ಮ ರಾಧಿಕಾ, ನಿಮ್ಮಿಬ್ರು ಮಾತಾಡ್ಸೋಕೆ ಒಬ್ಬ ವಿಶೇಷ ಅತಿಥಿ ಒಳಗಡೆ ಕಾಯ್ತಿದ್ದಾರಮ್ಮ. ಯಾರಪ್ಪ?
ಇವನೇ ನಮ್ಮ ಆ ವಿಶೇಷ ಅತಿಥಿ. ವಯಸ್ಸು ಹೋಲ್ಕೆ ಇಲ್ದಿದ್ರು ಸ್ನೇಹಿತ, ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಆತ್ಮೀಯ. ಹೆಸರು ಅಮರ್. ಅಮರ್, ನಮ್ಮ ಅಳಿಯಂದ್ರು ಕೈಲಾಶ್. ನಮಸ್ಕಾರ ಕೈಲಾಶ್ ಅವರೇ. ನಮಸ್ಕಾರ. ನನ್ನ ದೊಡ್ಡ ಮಗಳು ರಾಧಿಕಾ. ನಮಸ್ಕಾರ ರಾಧಿಕಾ ಅವರೇ. ನಮ್ಮ ಮಧ್ಯೆ ಪರಿಚಯನೇ ಇಲ್ದಿರೋ ಥರ, ನಾವೆಲ್ಲೋ ಹೊಸದಾಗಿ ಮಾತಾಡ್ತಿರೋ ಥರ ನಮಸ್ಕಾರ ಯಾಕೆ ಜೆಂಟಲ್ಮ್ಯಾನ್? ಒಂದಷ್ಟು ಪರಿಚಯಗಳು ಹಳೇದೇ ಆದರೂ ಹೊಸದಾಗಿ ಮಾತಾಡ್ಸೋ ಥರ ಮಾಡ್ತವೆ. ಒಂದಷ್ಟು ಸಿಹಿ ನೆನಪುಗಳು ಇದ್ದಕ್ಕಿದ್ದಂಗೆ ಕಹಿಯಾಗಿ ಬದಲಾಗಿ ಮನಸ್ಸಿಗೆ ಚುಚ್ಚುತ್ತಾ ಇರ್ತವೆ. ಏನಿದು, ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ನಾವು ಮೀಟ್ ಆಗಿದ್ದ 2-3 ಸಲನೇ ಆದರೂ ಜೆಂಟಲ್ಮೆನ್ ಮಾತಿನ ವರ್ಸೆಯಲ್ಲಿ ಏನೋ ಸ್ಪೆಷಾಲಿಟಿ ಕಾಣ್ತಿದೆ. ಹತ್ರದವರೇನೋ ಅನ್ನಿಸ್ತಿದೆ. ನಾವು ಹತ್ರದ್ದು ಅನ್ಕೊಳ್ಳೋ ಪ್ರತಿಯೊಂದು ದೂರ ಆಗ್ಬೋದು. ದೂರ ಅಂದ್ಕೊಂಡಿದ್ದು ಹತ್ರ ಆಗೋ ಅವಕಾಶ ಬರ್ಬೋದು. ಹೊರಗಡೆನೆ ನಿಂತ್ಬಿಟ್ರಲ್ಲ, ಒಳಗಡೆ ಹೋಗೋಣ. ನಡೀರಿ ನಡೀರಿ ಅಳಿ ಅಂದ್ರೆ ನಡೀರಿ ಒಳಗೆ. ಹಲೋ ಕೃಷ್ಣಮೂರ್ತಿ ಅವರೇ, ಅರ್ಜೆಂಟ್ ಒಂದು ಕೆಲಸ ಇದೆ, ಬರ್ಬೋದಾ? ಇವಾಗ್ಲ ಇವಾಗ ಕಷ್ಟ ಸರ್, ನನ್ನ ಮಗಳನ್ನು ಅಳಿಯನ್ನು ಊಟಕ್ಕೆ ಕರೆದಿದ್ದೆ, ಅಲ್ಲದೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ನಲ್ಲ ಸರ್. ತಗೊಂಡಿದ್ರಿ ಸರಿ ಸರ್, ಆದ್ರೆ ಅರ್ಜೆಂಟ್ ಆಗಿ ನಿಮ್ ಸೈನ್ ಬೇಕಿತ್ತು. ಸೈನ್ ಯಾಕೆ ಸರ್? ಇಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ನಿಮ್ಗೋಸ್ಕರ ಕಾಯ್ತಾ ಇದಾರ್ರಿ. ಸರಿ ಸರಿ, ಒಂದು 2 hours ಅಲ್ಲಿ ಬಂದ್ಬಿಡ್ತೀನಿ ಸರ್. ಅಯ್ಯೋ, 2 hours ಎಲ್ಲ ಆಗಲ್ಲ ಸರ್, ನೀವು ಅರ್ಜೆಂಟ್ ಆಗಿ ಬಂದು ಸೈನ್ ಮಾಡಿದ್ರೆ ಫೈಲ್ ಮೂವ್ ಆಗೋದು. ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಏನಾಯ್ತಪ್ಪ? ಯಾವುದೋ ಅರ್ಜೆಂಟ್ ಸೈನ್ ಬೇಕಂತಮ್ಮ ಇವಾಗಲೇ ಹೊರಟು ಬ್ಯಾಂಕಿಗೆ ಬಾ ಅಂತಿದ್ದಾರೆ. ನಾನು ಬರಲ್ಲ ಅಂತ ಹೇಳ್ಬಿಡ್ತೀನಿ. ಮಾವನವರೇ, ಇಟ್ಸ್ ಓಕೆ. ತುಂಬಾ ಇಂಪಾರ್ಟೆಂಟ್ ಇರಲಿಲ್ಲ ಅಂದ್ರೆ ಅವ್ರು ಕೇಳ್ತಿರ್ಲಿಲ್ಲ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಹಾಗಲ್ಲ ಅಳಿ ಅಂದ್ರೆ ಪರವಾಗಿಲ್ಲ ಅಪ್ಪ, ಹೋಗಿ ಬನ್ನಿ. ಸರಿ ಸರ್, ಇವಾಗಲೇ ಹೊರಡ್ತಿದ್ದೀನಿ. ಸರಿ ಸರ್. ಪ್ರಿಯಾ, ನನ್ನ ಬ್ಯಾಗ್ ತಗೊಂಡ್ ಬಾ. ಅಳಿ ಅಂದ್ರೆ ತಪ್ಪು ತಿಳ್ಕೊಬೇಡಿ, ನನ್ನ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ. ಓಕೆ, ನೋ ಪ್ರಾಬ್ಲಮ್ ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ. ಅಕ್ಕ, ಏನಾದರೂ ಮಾತಾಡಕ್ಕ? ಅಕ್ಕ, ನಿಂಗೊಂದು ವಿಷಯ ಹೇಳದ್ ಮರ್ತ್ಬಿಟ್ಟಿದ್ದೆ. ಅಮರ್ ಅವರು ನಿನ್ ಮದ್ವೆಗೆ ಬರ್ಲಿಲ್ಲ ಅಲ್ವಾ, ಅದಕ್ಕೆ ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಗಿಫ್ಟ್ ತಗೊಂಡ್ ಬಂದಿದ್ದಾರೆ. ಅಮರ್ ಅವ್ರೆ, ಆ ಗಿಫ್ಟ್ನ ನಿಮ್ ಕೈಯಿಂದಾನೆ ನಮ್ಮ ಅಕ್ಕ ಭಾವಂಗ್ ಕೊಡಿ.
ರಾಧಿಕಾಗೋಸ್ಕರ ನಾನು ಸ್ಪೆಷಲ್ಲಾಗಿ ಗಿಫ್ಟ್ ತಗೊಂಡಿದ್ದೆ. ಇಬ್ರಿಗೂ ಹೀಗೆ ಒಟ್ಟಿಗೆ ಕೊಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ.